ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ ಸರ್ಕಾರದ ಧೋರಣೆ ವಿರುದ್ಧ ತುಮಕೂರಿನಲ್ಲಿ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ ಸರ್ಕಾರದ ವಿರುದ್ಧ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿ ಕಪ್ಪು ಪಟ್ಟಿ ಧರಿಸಿ ಕಾರ್ಯನಿರ್ವಹಿಸಿದರು. ಸರ್ಕಾರವು ದಿಢೀರನೆ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ಗೊಳಿಸಿದ ಕ್ರಮವನ್ನು ಬ್ಯಾಂಕ್ ನೌಕರರು ತೀವ್ರವಾಗಿ ವಿರೋಧಿಸಿ ಕೂಡಲೇ ಸರ್ಕಾರವು ಈ ಆದೇಶವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ನೌಕರರ ಮುಖಂಡರು ಒತ್ತಾಯಿಸಿದರು. ಸರ್ಕಾರವು ರಾಜಕೀಯ ಸೇಡಿನಿಂದ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೌಕರರು ಪ್ರಶ್ನೆ ಮಾಡಿದರು. ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಏಕಾಏಕಿ ರದ್ದುಗೊಳಿಸಿ ಆಡಳಿತಾತ್ಮಕ ಅಧಿಕಾರಿಗಳನ್ನು ನೇಮಕ ಮಾಡಿದ ವಿರುದ್ಧ ಒಂದು ದಿನದ ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ಸಾಂಕೇತಿಕವಾಗಿ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಬ್ಯಾಂಕಿನಲ್ಲಿ ನೇತೃತ್ವ ಕೆಎನ್ ರಾಜಣ್ಣನವರ ಆಡಳಿತ ಮಂಡಳಿಯನ್ನು ವಿನಾಕಾರಣ ಯಾವುದೇ ಕಾರಣ ಇಲ್ಲದೆ ಮತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗತಕ್ಕಂಥ ಆಡಳಿತ ಮಂಡಳಿನ ರದ್ದುಪಡಿಸಿ ಆಡಳಿತ ಮಂಡಳಿ ನೇಮಕ ಮಾಡಿದ ವಿರುದ್ಧ ನಮ್ಮ ಎಲ್ಲ ನೌಕರರ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರು ನಮ್ಮ ಮತ್ತು ಆಡಳಿತ ಮಂಡಳಿ ವರ್ಗದವರು ಎಲ್ಲ ಸೇರಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ವಿ. ಸರ್ಕಾರದ ಈ ಆದೇಶದಿಂದಾಗಿ ಬ್ಯಾಂಕಿನ ನೌಕರರು, ರೈತರು, ಗ್ರಾಹಕರು, ಸಹಕಾರ ಸಂಘಗಳಿಗೆ ಭಾರಿ ಪೆಟ್ಟು ಬಿದ್ದಂತಾಗಿದೆ. ಸರ್ಕಾರದ ಈ ಕ್ರಮ ಖಂಡಿಸಿ ಬ್ಯಾಂಕಿನ ನೌಕರರು ಬ್ಯಾಂಕ್ ಆರಂಭಕ್ಕೆ ಮುನ್ನ ಬ್ಯಾಂಕಿನ ಮುಂಭಾಗ ನಮಾಯಿಸಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಲೋಕೋಪಯೋಗಿ ಸಚಿವ ಎಸ್ ಡಿ ರೇವಣ್ಣನವರ ವಿರುದ್ಧ ಧಿಕ್ಕಾರ ಕೂಗುತ್ತ ಆಕ್ರೋಶ ವ್ಯಕ್ತಪಡಿಸಿದರು. ಅನಂತರ ಬ್ಯಾಂಕಿನಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ತುಮಕೂರಿನ ಆರ್ಟಿಒ ಕಚೇರಿ ಮುಂಭಾಗ ಇರುವ ಡಿಸಿಸಿ ಬ್ಯಾಂಕಿನ ಶಾಖೆ ಮುಂಭಾಗ ನೌಕರರು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಜಿ ಜೆ ರಾಜಣ್ಣ ಮತ್ತು ಬ್ಯಾಂಕಿನ ಮ್ಯಾನೇಜರ್ ಜಯಕೀರ್ತಿ ನೇತೃತ್ವದಲ್ಲಿ ಬ್ಯಾಂಕಿನ ನೌಕರರು ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕ ಜಿ ಜೆ ರಾಜಣ್ಣ ಮಾತನಾಡಿ, ಸರ್ಕಾರವು ಸೇಡಿನ ರಾಜಕೀಯದಿಂದ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ್ದನ್ನು ತೀವ್ರವಾಗಿ ಖಂಡಿಸಿದರು. ಸರ್ಕಾರದ ಈ ನಿರ್ಧಾರದಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗಲಿದೆ ಎಂದರು. ಬ್ಯಾಂಕನ್ನು ಕರ್ನಾಟಕ ಸರ್ಕಾರ ಸೂಪರ್ ಸೈಡ್ ಮಾಡಿರುವ ವಿಚಾರವಾಗಿ ಈ ದಿನ ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಬ್ಯಾಂಕಿನ ಮುಂದೆ ಕಪ್ಪು ಬಟ್ಟೆಯನ್ನು ಧರಿಸಿ ಇನ್ನೂ ಒಂದು ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಹೆಚ್ಚಿನ ಸಮಯವನ್ನು ಬ್ಯಾಂಕಿಗೆ ಒತ್ತನ್ನು ನೀಡಿ ಮೌನಾಚರಣೆಯಿಂದ ಬ್ಯಾಂಕ್ನಲ್ಲಿ ದಿನನಿತ್ಯದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣವರು ಆದೇಶ ನೀಡಿದ್ರಿಂದ ಈಗ ನಾವು ನಿರ್ದೇಶಕ ಮಂಡಳಿ, ಆಡಳಿತ ಮಂಡಳಿಯವರೆಲ್ಲ ಸೇರಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಬ್ಯಾಂಕಿನ ಮುಂದೆ ನಮ್ಮ ಪ್ರತಿಭಟನೆಯನ್ನು ಮೌನಾಚರಣೆ ಮುಖಾಂತರ ನಾವು ಆಚರಿಸಲಿಕ್ಕೆ ನಿರ್ಧರಿಸಿದ್ದೇವೆ. ಈಗಾಗಲೇ ನಮ್ಮ ಬ್ಯಾಂಕಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಂಕನ್ನು ಸೂಪರ್ ಸೈಡ್ ಮಾಡಿರೋದು ನಾವು ಹತ್ರ ಮುಖಾಂತರ ಖಂಡಿಸ್ತೇವೆ. ಕೆಲಸದ ಡಿಸಿಸಿ ಬ್ಯಾಂಕಿನ ಶಾಖೆ ಮುಂಭಾಗ ಬ್ಯಾಂಕಿನ ಸಿಬ್ಬಂದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬ್ಯಾಂಕಿನ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ತುಮಕೂರಿನ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ ಸರ್ಕಾರದ ವಿರುದ್ಧ ತಿಪಟೂರಿನಲ್ಲಿ ಡಿಸಿಸಿ ಬ್ಯಾಂಕಿನ ಶಾಖೆ ನೌಕರರು ಪ್ರತಿಭಟಿಸಿದರು. ಸರ್ಕಾರವು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿರುವುದನ್ನು ಖಂಡಿಸಿ ತಿಪಟೂರಿನ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಪ್ರತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭಾಗವಹಿಸಿದ್ದು ಬ್ಯಾಂಕ್ ಸೂಪರ್ ಸೀಡ್ ಮಾಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಬ್ಯಾಂಕಿನ ವ್ಯವಸ್ಥಾಪಕರಾದ ಮುದ್ದಪ್ಪ ಮಾತನಾಡಿ, ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೌಕರರ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನೌಕರರು ಒಕ್ಕೊರಲಿನಿಂದ ಇಂದು ಬ್ಯಾಂಕಿನ ಅಧ್ಯಕ್ಷರಾದ ಕೆಎನ್ ರಾಜಣ್ಣನವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಕೆಲವರು ಸರ್ಕಾರದ ಮೇಲೆ ಒತ್ತಡ ತಂದು ಬ್ಯಾಂಕ್ ಸೂಪರ್ ಸೀಡ್ ಮಾಡಿರುವುದು ಖಂಡನೀಯ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರೈತರು, ನೌಕರರು, ಗ್ರಾಹಕರು ಹಾಗೂ ಸಹಕಾರ ಸಂಘದ ಸದಸ್ಯರು ಇಂತಹ ತಪ್ಪು ತಿಳುವಳಿಕೆಗಳಿಗೆ ಬೆಲೆ ಕೊಡದೆ ಬ್ಯಾಂಕುಗಳು ನಡೆಯುತ್ತಿರುತ್ತವೆ ಎಂದರು.
ರಾಜಣ್ಣ ಅವರು ತುಂಬಾ ವರ್ಷ ತುಂಬಾ ಅನುಭವ ಇರೋರು. ಈ ಮಟ್ಟಿಗೆ ಇವತ್ತು 1000 ಕೋಟಿ ನಮ್ಮ ಜಿಲ್ಲೆ ಠೇವಣಿ ಇದೆ. ಇದು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಯಾವುದೇ ಆಗಲಿ ಸ್ಪಾನ್ಸರ್ ಜನನ ಸ್ಪಾನ್ಸರ್ ಒಂದು ಇದಿರಲ್ಲ. ಬಟ್ ಈಗ ನಾವು ಅಂದ್ರೆ ಯಾವ್ದಿಗೆ ಅನುಕೂಲ ತಕ್ಷಣ ಸಾಲ ಸೌಲಭ್ಯ, ಮಕ್ಕಳು ಓದಕ್ಕಿರ್ಬೋದು, ಫೀಸ್ ಕಟ್ಟಕ್ಕಿರ್ಬೋದು, ಬೇರೆ ಬೇರೆ ಕಾರಣ ಬೋರ್ ಕೊರ್ಸೋದಿರ್ಬೋದು, ಒಬ್ಬ ರೈತರು ಬೆಳೆ ಬೆಳೆಯಕ್ಕಿರ್ಬೋದು, ಇಂಥದಕ್ಕೆಲ್ಲ ನಾವು ತಕ್ಷಣಕ್ಕೆ ಅವ್ರನ್ನ ಸ್ಪಂದಿಸಿ ನಾವು ಸಾಲ ನೀಡಿ ಅನುಕೂಲ ಬರೀ ರೈತರು ಪರವಾಗಿ ಅನುಕೂಲ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಲೋಪದೋಷ ಇರಲ್ಲ. ಹಾಗೂ ಎಲ್ಲ ರೀತಿಲೂ ಸಣ್ಣ ಪುಟ್ಟ ಏನೇ ಇದ್ದರೂ ನಾವು ಅದನ್ನು ಬಗೆಹರಿಸ್ಕೊಂಡು ನಮ್ಮ ಬ್ಯಾಂಕು ಉತ್ತಮ ರೀತಿಯಲ್ಲಿ ನಡೀತಿದೆ. ಇದನ್ನು ಸರ್ಕಾರ ಇದನ್ನು ಯಾವುದೇ ರೀತಿ ರದ್ದು ಮಾಡಿ ಅವರು ರದ್ದು ಮಾಡಬೇಕು ಅಂತ ಹೇಳಿ ನಿಮ್ಮ ಮಾತಾಡ್ತೀನಿ. ಜಿಲ್ಲೆಯಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಬಂಡವಾಳವನ್ನು ಈ ಬ್ಯಾಂಕ್ ಹೊಂದಿದ್ದು ಲಕ್ಷಾಂತರ ರೈತ ಕುಟುಂಬಗಳಿಗೆ ಈ ಬ್ಯಾಂಕ್ ಸಂಜೀವಿನಿಯಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಉಮಾಶಂಕರ್, ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಬ್ಯಾಂಕಿನ ನೌಕರರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಗುಬ್ಬಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಸ್ಟಿ ಅಂಜಿನಪ್ಪ ಅವಿರೋಧವಾಗಿ ಆಯ್ಕೆಯಾದರು. ನಿರಂತರವಾಗಿ ಅಧ್ಯಕ್ಷ ಸ್ಥಾನವನ್ನು ಕಾಪಾಡಿಕೊಂಡು ಬಂದಿದ್ದ ಗುಬ್ಬಿ ತಾಲೂಕಿನ ಹಿರಿಯ ಪತ್ರಕರ್ತ ಎಸ್ಟಿ ಅಂಜಿನಪ್ಪನವರು ಈಗ ಮತ್ತೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅಂಜಿನಪ್ಪನವರು ಕಳೆದ 20 ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದು ಇಂದು ಮತ್ತೆ ಸಂಘದ ಚುನಾವಣೆಯಲ್ಲಿ ಅಂಜಿನಪ್ಪನವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಪತ್ರಕರ್ತರು ಅಂಜಿನಪ್ಪನವರೇ ಅಧ್ಯಕ್ಷರಾಗಿ ಮುಂದುವರಿಯಲೆಂದು ನೀಡಿದ ಒತ್ತಾಸೆ ಮೇರೆಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ನಿಟ್ಟೂರಿನ ಗುರು ಚನ್ನಬಸವಯ್ಯರವರು ಸಲ್ಲಿಸಿದ್ದ ನಾಮಪತ್ರವನ್ನು ಹಿಂತೆಗೆದುಕೊಂಡರು. ಉಪಾಧ್ಯಕ್ಷರಾಗಿ ಕೆಟಿ ರಂಗಸ್ವಾಮಯ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಡಿಆರ್ ಪ್ರಸನ್ನ, ಕಾರ್ಯದರ್ಶಿಯಾಗಿ ಎಆರ್ ಕೆಂಪರಾಜು, ಖಜಾಂಚಿಯಾಗಿ ಬಿಎಚ್ ಗುರು ಚನ್ನಬಸವಯ್ಯ ಆಯ್ಕೆಯಾದರು. ಡಿಆರ್ ಕೆಂಪರಾಜು, ಎಂಎಚ್ ಯೋಗೇಶ್, ಜೆಎಂ ನರಸಿಂಹಮೂರ್ತಿ, ಬಸವರಾಜು, ಜಿಆರ್ ರಮೇಶ್, ಸಿಜಿ ಸತೀಶ್, ಎಂಇ ಮೋಹನ್, ಡಿ ಮಂಜುನಾಥ್ ನಿರ್ದೇಶಕರುಗಳಾಗಿ ಆಯ್ಕೆಯಾದರು. ಸಂಘದ ಗ್ರಾಮೀಣ ಕಾರ್ಯದರ್ಶಿ ಮಲ್ಲಿಕಾರ್ಜುನ ದುಂಡ ಚುನಾವಣಾಧಿಕಾರಿಗಳಾಗಿದ್ದರು. ನಿರ್ದೇಶಕ ರಂಗನಾಥ್ ಅವರು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಪತ್ರಕರ್ತರ ಸಂಘದ ಇಂದುವರೆಗೂ ಅಧ್ಯಕ್ಷನಾಗಿದ್ದೆ, ಅದರಲ್ಲಿ ಏನು ಕೆಲಸ ಆಗಿಲ್ಲ ಅನ್ನೋದಿದೆ. ಇನ್ನು ಮುಂದೆ ಆ ಥರದ್ದಾಗದಂಗೆ ಎಲ್ಲರನ್ನೂ ಒಟ್ಟುಗೂಡಿಸಿ ಉತ್ತಮ ಕೆಲಸ ಮಾಡೋಂಥ ಬಾಂಧವ್ಯನ ಹೊಂದಿರ್ತೀವಿ. ಅದಕ್ಕೆ ಜಿಲ್ಲಾ ಸಂಘದ ಸಹಕಾರ ನಮ್ಮೊಂದಿಗೆ ಇರಬೇಕು ಅಂತ ಕೇಳಿಕೊಂಡು ನನ್ನ ಸಂಘದ ರಾಜ್ಯ ಪ್ರತಿನಿಧಿ ಆರ್ ನಾಗರಾಜು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್, ಉಪಾಧ್ಯಕ್ಷ ಎನ್ ಎಸ್ ಮಾರುತಿ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ರಂಗರಾಜು, ಗ್ರಾಮೀಣ ಕಾರ್ಯದರ್ಶಿ ಬರಗೂರು ವಿರೂಪಾಕ್ಷ, ನಿರ್ದೇಶಕರಾದ ಕುಮಾರ್, ರಘುರಾಮ್ ಮತ್ತಿತರರು ಹಾಜರಿದ್ದು ನೂತನ ತಂಡ ಅಭಿನಂದಿಸಿದರು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ತುಮಕೂರು ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿದ ಸರ್ಕಾರದ ವಿರುದ್ಧ ಪಾವಗಡ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟಿಸಿದರು. ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಸೂಪರ್ ಸೀಡ್ ಮಾಡಿರುವುದನ್ನು ಖಂಡಿಸಿ ಪಾವಗಡ ತಾಲೂಕು ಡಿಸಿಸಿ ಬ್ಯಾಂಕ್ ನೌಕರರು ಬ್ಯಾಂಕ್ ಮುಂಭಾಗ ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಅಧ್ಯಕ್ಷ ರಾಜಣ್ಣನವರ ಏಳಿಗೆಯನ್ನು ಸಹಿಸದ ವಿರೋಧಿಗಳು ಸೂಪರ್ ಸೀಡ್ ಮಾಡುವ ಮೂಲಕ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಕಾಂಗ್ರೆಸ್ ಮುಖಂಡ ನರಸಿಂಹಯ್ಯ ಮಾತನಾಡಿ, ಜಿಲ್ಲಾ ಸಹಕಾರ ಬ್ಯಾಂಕ್ ಮೂಲಕ ಅನೇಕ ರೈತರಿಗೆ ಹಣಕಾಸಿನ ನೆರವು ನೀಡಿ ರೈತರ ಅಭಿವೃದ್ಧಿಗೆ ರಾಜಣ್ಣ ಶ್ರಮಿಸಿದ್ದಾರೆ. ಅವರ ಮೇಲಿನ ಕೋಪಕ್ಕೆ ಬ್ಯಾಂಕ್ ಅನ್ನು ಸೂಪರ್ ಸೀಡ್ ಮಾಡುವುದು ನ್ಯಾಯಸಮ್ಮತವಲ್ಲ ಅಂತ ತಿಳಿಸಿದರು. ಭಾಳ ಸಹಕಾರ ತಪ್ಪಿಂದ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರೂ ಕೂಡ ಭಾಳ ಅನುಕೂಲ ಮಾಡಿದ್ದಾರೆ. ಅದನ್ನು ರಾಜಕೀಯ ದ್ವೇಷದಿಂದ ಇವೆಲ್ಲ ಮಾಡೋದು ಭಾಳ ಒಳ್ಳೆಯದಲ್ಲ. ಯಾಕೆಂದರೆ ಕೆಲಸಗಾರರಿಗೆ ಇಡೀ ಹಿನ್ನೆಲೆ ಆಡಳಿತ ಮಂತ್ರಿಯನ್ನೇ ರದ್ದಾಗಿದೆ. ಬೇಕಾದ್ರೆ ಎನ್ಕ್ವೈರಿ ಮಾಡಿ ಎಲ್ಲ ಡೀಟೇಲ್ ಆಗಿ ಏನೇನಾಗಿದೆ ಅಂತ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಶಿಕ್ಷೆ ಕೊಡ್ಬೋದಾಗಿತ್ತು. ರಾಜಕೀಯ ನಿರ್ಣಯ ಅಂತ ಕಾಣಿಸುತ್ತೆ.
ಗ್ರಾಮೀಣ ಹಾಗೂ ತಾಲೂಕು ಸಹಕಾರ ಬ್ಯಾಂಕ್ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಐಎಂಎ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಮಾಜಿ ಸಚಿವ ಎಸ್ ಶಿವಣ್ಣ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿರುವ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಕ್ಕಾಗಿ ಜೋತು ಬೀಳುತ್ತಿದ್ದಾರೆಂದು ಮಾಜಿ ಸಚಿವ ಎಸ್ ಶಿವಣ್ಣ ಟೀಕಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಣ್ಣ ಅವರು, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವು ಬಹುಮತ ಕಳೆದುಕೊಂಡಿದ್ದರೂ ರಾಜೀನಾಮೆ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆಂದರು. ಬಹುಮತ ಸಾಬೀತುಪಡಿಸಲು ರಾಜ್ಯಪಾಲರು 15 ದಿನ ಕಾಲಾವಕಾಶ ನೀಡಿದ್ದರೂ ಅದನ್ನು ಪಾಲಿಸಲಿಲ್ಲ ಅಂತ ಶಿವಣ್ಣ ಲೇವಡಿ ಮಾಡಿದರು. ಐಎಂಎ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಶಿವಣ್ಣ ಒತ್ತಾಯಿಸಿದರು. ಸರ್ಕಾರ ಈ ಕರ್ನಾಟಕ ಸರ್ಕಾರ ಇಲ್ಲವೇ ಇಲ್ಲ. ದುರಂತ ಏನಾಗಿದೆ, ಯಾವುದಾದ್ರೂ ಮಳೆ ಬೆಳೆ ಇಲ್ಲ, ಹಾನಿಯಾಗಿದೆ ಅಂತಕ್ಕಂಥದ್ದಕ್ಕೆ, ಇಲ್ಲ ದೇಶಕ್ಕೆ ಮೋಸ ಮಾಡಿರ್ತಕ್ಕಂಥದ್ದಕ್ಕೆ, ಈ ಥರ ಇರ್ತಕ್ಕಂಥದ್ದಕ್ಕೆ ಚರ್ಚೆ ಆಗ್ತಿಲ್ಲ. ದುರಂತ, ಇವತ್ತು ಮಳೆ ಬೆಳೆ ಇಲ್ಲ, ಜನ ಸಾಯ್ತಾವ್ರೆ, ನೀರು ಕುಡಿತಾ ನೀರಿಗೆ ಹಾಹಾಕಾರ ಆಗಿದೆ, ಶವ ಸಂಸ್ಕಾರಕ್ಕೂ ನೀರಿಲ್ಲ, ಆ ಥರ ಇದು ಮಾಡ್ತಾವ್ರೆ. ಇಂಥ ಸ್ಥಿತಿ ಒಳಗೆ ಈ ಸರ್ಕಾರ 40,000 ಜನದ್ದು ಹಣ ತಿಂದ್ಬಿಟ್ಟವನಲ್ಲ, ಯಾರು ಐ ಎಮ್ ಎ ಮುನ್ಸೋ ತಿಂದಿರ್ತಕ್ಕಂಥದ್ದಕ್ಕೆ ಚರ್ಚೆ ಇಲ್ಲ. ಅವರು ಇಲ್ಲಿವರೆಗೂ ಅವರ ಸಾಬೀತು ಮಾಡ್ತಕ್ಕಂಥದ್ದು, ಇಲ್ಲ ಅವ್ರ ತಕ್ಕ ಕೈ ಸೇರಿರ್ತಕ್ಕಂಥದ್ದು, 25-30,000 ಕೋಟಿ ಲೂಟಿಯಾಗಿ ನಾಗರಿಕರಿಗೆ ಅನ್ಯಾಯ ಆಗಿ ಅವರು ತಪಾಸಣೆ ಮಾಡಿರ್ತಕ್ಕಂಥದ್ದು. ಎಸ್ ಐ ಟಿ ಅವರು ಎಷ್ಟು 1,000 ಚಿದ್ರೆ ಕೋಟಿ, ಇನ್ನು ಮಿಕ್ಕಿನದು ಎಲ್ಲೋಯ್ತು? ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅದ್ರಾಗಿದ್ರಾಗೆಲ್ಲ ಬಂದಿದೆ. 25,000 ಕೋಟಿ ಬಂದಿರತಕ್ಕಂಥದ್ದಕ್ಕಿನ್ನ ಮಿಕ್ಕಿದ್ದು ಎಲ್ಲೋಯ್ತು ಅಂತಂದರೆ 23,000 ಕೋಟಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಹೋಗಿದೆ ಅಂತ ಹೇಳ್ತಾವ್ರೆ. ಇವತ್ತು ಮುಖ್ಯಮಂತ್ರಿ ಇರ್ಬೋದು, ಇಲ್ಲ ಯಾರನ ಒಬ್ಬ ಎಮ್ ಎಲ್ ಎ ಇರ್ಬೋದು, ಇಲ್ಲ ಒಬ್ಬ ಚೀಫ್ ಸೆಕ್ರೆಟ್ರಿ ಇರ್ಬೋದು, ಇಲ್ಲ ಒಬ್ಬ ಡಿ ಸಿ ಇರ್ಬೋದು, ಯಾವನೇ ಇರ್ಬೋದು, ಎಲ್ಲರೂ ಕಣ್ಣಿಗೆ ಕಾಣಕ್ಕೆ ಸಿಗಾಕೊಂಬಿಟ್ಟವ್ರೆಲ್ಲನ. ಇದನ್ನು ಮುಚ್ಚಾಗ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಎಸ್ ಐ ಟಿನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅದಕ್ಕೋಸ್ಕರ ಈ ಕೇಸ್ನ, ಯಾವುದು ಐಎಂಎ ಕೇಸ್ನ, ಇವತ್ತು ಸಿಬಿಐ ಕೊಡಬೇಕು. ಸಿಬಿಐನವರೇನೇ ಸೋ ಮೋಟಿವ್ ಥರ ತಗೊಂಡು ಈ ಕೇಸ್ನ ಇದು ಮಾಡಿ ಏನು 40,000 ಜನಕ್ಕೆ ಅನ್ಯಾಯ ಆಗಿದೆ, ಅದನ್ನು ಸರಿ ಮಾಡಬೇಕು ಅಂಥೇಳಿ ನಾನು ನಿಮ್ಗಳ ಮುಖಾಂತರ, ನಾಡಿನ ಜನಗಳ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಯಾರಿಗೆ. ತುಮಕೂರಿನ ಭೀಮಸಂದ್ರದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಕಲಾಂಗಚೇತನರಿಗೆ ವೀಲ್ಚೇರ್ಗಳನ್ನು ವಿತರಿಸಿ ವಿವಿಧ ಅನುದಾನಗಳನ್ನು ನೀಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅಂಗವಿಕಲರಿಗೆ ಸಲಕರಣೆ ವಿತರಣೆ ಮತ್ತು ವಿವಿಧ ಅನುದಾನ ವಿತರಣಾ ಕಾರ್ಯಕ್ರಮವನ್ನು ತುಮಕೂರಿನ ಭೀಮಸಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಯಾಶೀಲ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ 650 ಜನರಿಗೆ ಮಾಸಾಶನವನ್ನು ನೀಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಓದುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1,000 ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಹಾಗೂ ತುಮಕೂರು, ಗುಬ್ಬಿ, ತಿಪಟೂರು, ಕುಣಿಗಲ್ ಸೇರಿದಂತೆ ಹಲವೆಡೆ 650ಕ್ಕೂ ಅಧಿಕ ಟ್ಯಾಂಕರ್ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಯಾರೂ ನಮಗೆ ಹಿಂದೆ ಮುಂದೆ ಯಾರೂ ಇಲ್ಲದಂತಹ ಸಂಘದಲ್ಲಿ ಸೇರ್ಪಡೆ ಆದವರು ಮಾತ್ರ ಅಲ್ಲ, ಸಂಘಟನೆ ಸೇರದಂತಹ ಜನರೇ 90% ಒಳಗೆ ಬೇರೆಯವರಿಗೆ ಇರ್ತಾರೆ. ತಾಯಾಗಿದೆ, ದುಡಿಲಿಕ್ಕೆ ಏನೂ ಕೊಡೋದಿಲ್ಲ, ಯಾರು ಅವರನ್ನು ಗಮನಿಸುವುದಿಲ್ಲ. ಅಂತಹವರನ್ನು ಗಮನಿಸಿ ಅಂತವರಿಗೆ ತಿಂಗಳಿಗೆ 750 ರಿಂದ 1,000 ತನಕ ಮಾಸಾಶನ ಅಂತ ಕೊಡುವಂತಹ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯೆ ವೀಣಾ ಮನೋಹರ್, ಮಾಜಿ ಪ್ರೆಸ್ ರಾಜಣ್ಣ, ಡಾಕ್ಟರ್ ಸಂಜಯ್ ನಾಯಕ್, ಅಮರ್ ಶೆಟ್ಟಿ, ಪ್ರೇಮ ಹೆಗಡೆ ಉಪಸ್ಥಿತರಿದ್ದರು. ಮತ್ತೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಾಗಡಿ ತಾಲೂಕಿನ ಕುದೂರು ಗ್ರಾಮ ಪಂಚಾಯತಿಯ ಸಭಾಂಗಣದಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು. ಮಾಗಡಿ ತಾಲೂಕಿನ ಕುದೂರು ಗ್ರಾಮ ಪಂಚಾಯತಿಯ ಸಭಾಂಗಣದಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು. ಮಾಗಡಿ ತಾಲೂಕು ಕುದೂರು ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ 2019 ಮತ್ತು 2020 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಲೆಕ್ಕ ಪರಿಶೋಧನೆ ಹಾಗೂ ಫಲಾನುಭವಿಗಳ ಆಯ್ಕೆಯನ್ನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಶ್ರೀಮತಿ ಲಲಿತಮ್ಮ ಕೃಷ್ಣಪ್ಪ ಹಾಗೂ ನೋಡಲ್ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಿತು.
ಗ್ರಾಮಸಭೆಯಲ್ಲಿ ಹಲವಾರು ಗ್ರಾಮಸ್ಥರು ತಮ್ಮ ಗ್ರಾಮಗಳ ಮೂಲಭೂತ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಪಿಡಿಒ ಕುಮಾರ್ ಹಾಗೂ ಕಾರ್ಯದರ್ಶಿ ವೆಂಕಟೇಶ್ ಆದಷ್ಟು ಬೇಗ ಪರಿಹರಿಸುವ ಭರವಸೆ ನೀಡಿದರು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ಮಾಡಲು ಸಾರ್ವಜನಿಕರು ಮುಂದೆ ಬರಬೇಕು, ನರೇಗಾ ಕಾಮಗಾರಿಗಳು ಪೂರ್ಣಗೊಂಡಾಗಲೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಸಾಧ್ಯ ಎಂದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್, ನರೇಗಾ ಯೋಜನೆ ಅಡಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿ ಹಳ್ಳಿಗಳ ಸ್ವಾವಲಂಬನೆಗಾಗಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದಿದ್ದು, ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆಯಬೇಕು ಹಾಗೂ ಪ್ರತಿಯೊಬ್ಬರು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ನೀಡಿದರು. ಸಭೆಯಲ್ಲಿ ಹಲವಾರು ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ಮಾಹಿತಿಯನ್ನು ರೈತರಿಗೆ ನೀಡಿದರು. ಇನ್ನು ಆರೋಗ್ಯ ಇಲಾಖೆಯ ಲೋಕೇಶ್, ಹುಚ್ಚುನಾಯಿ ಕಡಿತಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಔಷಧಿ ನೀಡಲು ಸಾಧ್ಯವಿಲ್ಲ ಎನ್ನುವ ಬೇಜವಾಬ್ದಾರಿ ಉತ್ತರಕ್ಕೆ ವೇದಿಕೆಯಲ್ಲಿ ಕುಳಿತ ಮುಖಂಡ ಜಾವೇದ್ ಹಾಗೂ ಮತ್ತಿತರರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ನೋಡಲ್ ಅಧಿಕಾರಿಗೆ ಹೋಬಳಿ ವ್ಯಾಪ್ತಿಯಲ್ಲಿ ಔಷಧಿಗಳ ಸರಬರಾಜಿಗೆ ಗಮನ ಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಕುಮಾರ್, ಉಪಾಧ್ಯಕ್ಷೆ ಲಲಿತಮ್ಮ ಕೃಷ್ಣಪ್ಪ, ಕಾರ್ಯದರ್ಶಿ ವೆಂಕಟೇಶ್, ಸದಸ್ಯರಾದ ನಾಗರತ್ನ, ಶ್ರೀನಿವಾಸ್, ರಮೇಶ್, ವೆಂಕಟೇಶ್, ಉಮಾಶಂಕರ್ ಸೇರಿದಂತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಮಾಗಡಿ ತಾಲೂಕಿನ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಲೆಕ್ಕ ಪರಿಶೋಧನಾ ಸಭೆ ನಡೆಯಿತು. ಮಾಗಡಿ ತಾಲೂಕಿನ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು. ಮಾಗಡಿಯ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ 2019 ಮತ್ತು 2020 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ 2018 ಮತ್ತು 2019 ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಲೆಕ್ಕ ಪರಿಶೋಧನಾ ಹಾಗೂ ಫಲಾನುಭವಿಗಳ ಆಯ್ಕೆಗಾಗಿ ವಿಶೇಷ ಗ್ರಾಮಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನುಸೂಯ ಶ್ರೀನಿವಾಸ್ ಹಾಗೂ ನೋಡಲ್ ಅಧಿಕಾರಿ ಲೋಕೋಪಯೋಗಿ ಇಲಾಖೆಯ ರಾಮಣ್ಣ ನೇತೃತ್ವದಲ್ಲಿ ನಡೆಯಿತು. ಗ್ರಾಮಸಭೆಯಲ್ಲಿ ಹಲವಾರು ಗ್ರಾಮಸ್ಥರು ತಮ್ಮ ಗ್ರಾಮಗಳ ಮೂಲಭೂತ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಪಿಡಿಒ ನರಸಿಂಹಮೂರ್ತಿ ಆದಷ್ಟು ಬೇಗ ಪರಿಹರಿಸುವ ಭರವಸೆ ನೀಡಿದರು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ಮಾಡಲು ಸಾರ್ವಜನಿಕರು ಮುಂದೆ ಬರಬೇಕು, ನರೇಗಾ ಕಾಮಗಾರಿಗಳು ಪೂರ್ಣಗೊಂಡಾಗಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯ ಎಂದರು. ನಂತರ ಗ್ರಾಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗುಡೆಮಾರನಹಳ್ಳಿ ಕ್ಷೇತ್ರದ ತಾಲೂಕು ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ, ಗ್ರಾಮಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ನಿವಾರಿಸಲೆಂದು ಗ್ರಾಮಸ್ಥರು ತಿಳಿದುಕೊಳ್ಳಬಾರದು, ಅವರವರ ಗ್ರಾಮಗಳಲ್ಲಿ ಪ್ರತಿಯೊಬ್ಬರೂ ಮೂಲಭೂತ ಸೌಕರ್ಯಗಳ ನಿರ್ವಹಣೆಗೆ ಮುಂದಾಗಬೇಕು, ನರೇಗಾ ಕಾಮಗಾರಿಗಳಲ್ಲಿ ಪ್ರತಿಯೊಬ್ಬರೂ ತೊಡಗಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಸಭೆಯಲ್ಲಿ ನರೇಗಾ ಕೆಲಸ ಮಾಡುವ ರೈತರಿಗೆ ಸರಿಯಾದ ಜಾಬ್ ಕಾರ್ಡ್ ಒದಗಿಸುವಲ್ಲಿ ಹಾಗೂ ಆಧಾರ್ ನೋಂದಣಿ ಮಾಡಿಸಲು ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಕುಣಿಗಲ್ ಅಥವಾ ಡಾಬಸ್ಪೇಟೆಗೆ ತೆರಳಬೇಕಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಎಂದು ಸಭೆಯಲ್ಲಿ ಗ್ರಾಮಸ್ಥರು ಗದ್ದಲ ಎಬ್ಬಿಸಿದರು. ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡಿಸ್ಬೇಕು, ಅಲ್ಲಾಗಲ್ಲ, ಏನ್ ಮಾಡೋಣ? ಅಲ್ಲಿ ತಾಲೂಕು ಆಫೀಸಲ್ಲಿ ಹೋದ್ರೆ ಎಲ್ಲ ಪಂಚಾಯಿತಿ ಕುಟ್ಟಿ ಅಂತಾರೆ. ಕುಣಿಗಲ್ಗೆ ಹೋಗ್ಬೇಕು, ಯಡಿಯೂರ್ಗೆ ಹೋಗ್ಬೇಕು, ಯಾರು ಹೋಗ್ತಾರೆ? ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ನರಸಿಂಹಮೂರ್ತಿ, ಅಧ್ಯಕ್ಷೆ ಅನುಸೂಯ ಶ್ರೀನಿವಾಸ್, ಉಪಾಧ್ಯಕ್ಷ ವೆಂಕಟಸ್ವಾಮಿ, ನೋಡಲ್ ಅಧಿಕಾರಿ ರಾಮಣ್ಣ, ಸದಸ್ಯರಾದ ರಂಗನಾಥ್, ಶಾಂತಮ್ಮ ನರಸಿಂಹಮೂರ್ತಿ, ಮಹೇಶ್, ಮಧು, ತಾಯಮ್ಮ ರೇವಣ್ಣ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಪಾವಗಡದ ವೈಎನ್ ಹೊಸಕೋಟೆಯಲ್ಲಿ 4ನೇ ವರ್ಷದ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಬನುಮಯ್ಯ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಾವಗಡದ ವೈಎನ್ ಹೊಸಕೋಟೆಯಲ್ಲಿ 4ನೇ ವರ್ಷದ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಬನುಮಯ್ಯ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರು ಹಾಗೂ ಯುವಕರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಿಕ್ಷಕ ಹನುಮಂತರಾಯಪ್ಪ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೂ ಹೆಚ್ಚಾಗಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದು ಸಂತಸದ ವಿಚಾರ. ಇದರಿಂದ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸಹ
ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಎಲ್ಲರೂ ಸಹ ಆ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿ ಎಲ್ಲರೂ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಸಹ ಹೆಚ್ಚಿನ ಅಂಕಗಳನ್ನು ಪಡೆದು ಕೆಂಪೇಗೌಡ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಕೆಂಪೇಗೌಡರು ಎಲ್ಲ ಸಮುದಾಯದ ಜನರಿಗೆ ಅನುಕೂಲವನ್ನು ಮಾಡಿದ್ದಾರೆ. ಅದರಂತೆ ನಾವೆಲ್ಲರೂ ಎಲ್ಲ ಸಮುದಾಯದ ಜನರೊಂದಿಗೆ ಹೊಂದಿಕೊಂಡು ಅವರ ಕಷ್ಟಗಳಿಗೆ ಸಹಾಯ ಮಾಡಬೇಕು ಅಂತ ಕಿವಿಮಾತು ಹೇಳಿದ್ರು. ಊರಿನ ಹಿರಿಯರು ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಸಂತಸದ ವಿಚಾರ ಅಂದರು. ನಮಸ್ಕಾರ. ಸುಮಾರು ಇಲ್ಲಿಗೆ ಸುಮಾರು ವರ್ಷಗಳಿಂದ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅದ್ಧೂರಿಯಾಗಿ ಎಲ್ಲ ಪ್ರತಿಭಾ ಪುರಸ್ಕಾರ ಇರ್ಬೋದು, ಎಲ್ಲ ಜಾತಿ ಧರ್ಮ ಎಲ್ಲ ಒಗ್ಗೂಡಿಸ್ಕೊಂಡು ಇಲ್ಲಿ ಇದು ನಾಲ್ಕನೇ ವರ್ಷದ ಕೆಂಪೇಗೌಡ ಜಯಂತಿ ಹಾಗೂ ಬನ್ಮಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ ಮರದಸ್ನಳ್ಳಿ ಗ್ರಾಮ ಪಾವಡ ತಾಲೂಕಿನಲ್ಲಿ. ನಾವು ಈ ಜಯಂತಿಯ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸ್ಬೇಕು, ಎಲ್ಲ ಮತ್ತು ಎಲ್ಲರಲ್ಲೂ ಒಂದೇ ಮನೋಭಾವನೆ ಬರಬೇಕು. ಈಗ ಒಬ್ಬ ಕೆಂಪೇಗೌಡ ಮತ್ತು ಒಬ್ಬರು ಬನ್ಮಯರು ಒಂದೇ ಜಾತಿಗೆ ಸೀಮಿತವಾದರಲ್ಲ, ಎಲ್ಲ ಸರ್ವಧರ್ಮವಾಗಿ ಅವರ ಸಾಧನೆಗಳು. ಊರಿನ ಪ್ರಮುಖ ಬೀದಿಗಳಲ್ಲಿ ಕೆಂಪೇಗೌಡ ಹಾಗೂ ಬನುಮಯ್ಯ ಚಿತ್ರಪಟದ ಮೆರವಣಿಗೆಯೊಂದಿಗೆ ಪುಟ್ಟ ಮಕ್ಕಳು, ಯುವಕರು, ಹಿರಿಯರು ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ 10ನೇ ತರಗತಿ PUC ಡಿಗ್ರಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗೌಡ್ರು ಹನುಮಂತರಾಯಪ್ಪ, ತಳವಾರ ಹೋಬಳ ಬಸಪ್ಪ, ಮಾಜಿ TP ಸದಸ್ಯ ಹನುಮಂತರಾಯಪ್ಪ, ಕೆಂಪೇಗೌಡ ಸಂಘದ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ಹನುಮಂತರಾಯಪ್ಪ, ಕೆಟಿಹಳ್ಳಿ ಗೋನ್ಶಂಕರ್ ಕುಮಾರ್, ಭೂತೇಗೌಡ, ಕೆಟಿಹಳ್ಳಿ ಶೈಲಾಪುರ, ಓಬಳಾಪುರ ಕೆಂಪೇಗೌಡ ಸಂಘದ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ Digital News. ವಂದನೆಗಳೊಂದಿಗೆ ಧನು.